ನಮ್ಮ ವ್ಯಾಸರಾಜರು ಅವರ ವೃಂದಾವನದ ಮೇಲೆ ಆಗಿರುವ ಈ ಒಂದು ಧಕ್ಕೆ ಬರೀ ಮಾಧ್ವ ಸಮಾಜಕ್ಕೆ ಮಾತ್ರವಲ್ಲ, ಹಿಂದೂ ಸಮಾಜಕ್ಕೆ ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ ದೊಡ್ಡ ಒಂದು ಆಘಾತಕರವಾದ ಸುದ್ದಿ. ಯಾಕೆಂದರೆ ಅವರು ಕರ್ನಾಟಕದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿದ್ದು ರಾಜನಿಗೆ ಬದಲು ದೊಡ್ಡ ಆಪತ್ತನ್ನು ಪರಿಹಾರ ಮಾಡಿ ಕರ್ನಾಟಕ ರಾಜ್ಯವನ್ನು ಸಂರಕ್ಷಣೆ ಮಾಡಿದ ದೊಡ್ಡ ಯೋಗಿಗಳು. ಮಾತ್ರವಲ್ಲದೆ ದಾಸ ಸಾಹಿತ್ಯ ಪ್ರವರ್ತಕರು. ಇಂಥ ಅವರು ನಮ್ಮ ಕರ್ನಾಟಕಕ್ಕೆ ಮತ್ತು ಮಾಧ್ವ ಸಮಾಜಕ್ಕೆ ದೊಡ್ಡ ಗುರುಗಳು. ಇಡೀ ಹಿಂದೂ ಸಮಾಜಕ್ಕೇ ದೊಡ್ಡ ಅಪಮಾನ ಇಂಥ ಒಂದು ಮೂಲ ಬೃಂದಾವನಕ್ಕೆ ಹಾನಿಯಾಗಿರುವುದು ನಮ್ಮ ದೇಶಕ್ಕೇ ದೊಡ್ಡ ಒಂದು ಅವಮಾನಕರವಾದ ಸಂಗತಿಯಾಗಿದೆ. ಈ ಬಗ್ಗೆ ಸರಿಯಾದ ರೀತಿಯ ಪರಿಶೀಲನೆ ಆಗಬೇಕು. ಮಾತ್ರವಲ್ಲದೆ ಮುಂದೇನು ಮಾಡಬೇಕೆಂಬುದನ್ನು ಕೂಡ ಎಲ್ಲ ಭಕ್ತ ಜನರಿಗೆ ವಿಚಾರ ಮಾಡಿ ಅವೆಲ್ಲ ಮಠಾಧಿಪತಿಗಳು ಸೇರಿ ಮುಂದೆ ಕೈಗೊಳ್ಳಬೇಕಾದ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಈಗ ನವ ಬೃಂದಾವನಕ್ಕೆ ನಾವು ಹೊರಟಿದ್ದೇವೆ. ಮುಂಬೈ ಉಳಿದ ಮಠಾಧಿಪತಿಗಳು ಆಗಮಿಸಲಿದ್ದಾರೆ. ಎಲ್ಲರ ಜೊತೆಗೆ ಕೂಡಿ ಮುಂದೇನು ಮಾಡಬೇಕು ಎಂಬುದನ್ನು ನಿರ್ಧಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ. ಎಲ್ಲ ಜನರು ಕೂಡ ಈ ಬಗ್ಗೆ ತಮ್ಮ ಸಹಕಾರವನ್ನು ಕೊಡಬೇಕಾಗಿ ಅಪೇಕ್ಷಿಸ್ತೇವೆ. ಅವರು ಏನು ಕೊಡಲಿ.